ಹಲೋ ಗೈಸ್, ನಮಸ್ಕಾರ. ನಾನು ನಿಮ್ಮ ಜ್ಞಾನೇಂದ್ರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದ ಸಿಲ್ವರ್ ಸ್ಕ್ರೀನ್ ರಿಯಾಕ್ಷನ್. ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮಿ ಲೈಕ್ ದಿಸ್. ಆ್ಯಂಡ್ ಗೈಸ್, ನಾನು ಇನ್ಸ್ಟಾಗ್ರಾಮ್ ಐ ಡಿ ಬಂದು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಸೊ ನೀವು ಯಾರಾದ್ರೂ ಫಾಲೋ ಮಾಡಬೇಕಂದ್ರೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಆ್ಯಂಡ್ ಯಾವಾಗ ಬೇಕಾದ್ರೂ ಟೆಕ್ಸ್ಟ್ ಮಾಡಿ, ಐ ವಿಲ್ ಬಿ ರೆಡಿ ಟು ಗಿವ್ ಅ ರಿಪ್ಲೈ. ಆ್ಯಂಡ್ ಎಸ್ ಗೈಸ್, ನಾನು ಬಂದು ಬಿಫೋರ್ 2 ಡೇಸಿಂದ ನಾನು ತುಂಬ ವೆಯ್ಟ್ ಮಾಡ್ತಿದ್ದೆ. ಅಂದರೆ ಕೆ ಜಿ ಎಫ್ ಇಂದ ಒಂದು ಅಪ್ಡೇಟ್ ಬಂದಿತ್ತು, ಲೈಕ್ ಕೆ ಜಿ ಎಫ್ 2 ಇಂದ ಒಂದು ಮೇ ಬಿ ಒಂದು ಟೀಸರ್ ಬಿಡ್ತಾರೇನೋ ಅನ್ಕೊಂಡಿದ್ದೆ. ಯಾಕಂದ್ರೆ ಅನ್ವೀಲಿಂಗ್ ದ ಬ್ರೂಟಲಿಟಿ ಅಂತ ಹಾಕಿದ್ರು. ನಾನೇನು ಅನ್ಕೊಂಡೆ, ಲೈಕ್ ಸಂಜಯ್ ದತ್ ಅವ್ರದ್ದು ಯಾವುದಾದ್ರೂ ಒಂದು ಖಡಕ್ ಆಗಿರೋ ಒಂದು ಟೀಸರ್ ಬಿಡ್ತಾರೆ, ಲೈಕ್ ಫುಲ್ ಆ್ಯಂಡ್ ಫುಲ್ ರಗಡ್ ಆಗಿರೋ ಒಂದು ಟೀಸರ್ ಬಿಡ್ತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ದಟ್ಸ್ ನಾಟ್ ಟೀಸರ್, ಒಂದು ಫಸ್ಟ್ ಲುಕ್ ಥರ ಬಿಟ್ಟಿದ್ದಾರೆ ಸಂಜಯ್ ದತ್ ಅವ್ರದ್ದು. ಎಸ್, ಅಧೀರ ಲುಕ್ ಬಂದ್ಬಿಟ್ಟು ಲಾಂಚ್ ಮಾಡಿದ್ದಾರೆ. ಇಟ್ಸ್ ಅಫಿಷಿಯಲ್ ನೌ. ಸೊ ಗೈಸ್, ಅದೊಂದು ಲುಕ್ ನೋಡ್ತಿದ್ರೇನೆ ಇಟ್ಸ್ ಲೈಕ್ ವಾವ್, ಅಂದರೆ ಎಷ್ಟು ಗೂಸ್ ಬಂಪ್ಸ್ ಬರ್ತಿದೆ ಅಂದರೆ ಇಟ್ಸ್ ಸೂಪರ್. ಇದೊಂದು ಫಸ್ಟ್ ಲುಕ್ಕಲ್ಲೇ ನಾವು ಬಂದು ತಿಳ್ಕೊಬೋದು ಲೈಕ್ ಹೇಗಿರ್ತದೆ ಮೂವಿನಲ್ಲಿ ಅಂದ್ಬಿಟ್ಟು. ಆ ಈವಲ್ ಆದ್ರೂ ಓಕೆ, ಇಲ್ಲಾಂದ್ರೆ ಬ್ರೂಟಲಿಟಿ, ಸೊ ಅದಕ್ಕೆಲ್ಲ ಒಂದು ಪರ್ಫೆಕ್ಟ್ ಮೀನಿಂಗ್ ಬಂದ್ಬಿಟ್ಟು ಈ ಫಿಲಮಲ್ಲಿ ನಾವು ಸಂಜಯ್ ದತ್ ಅವ್ರನ್ನ ನೋಡ್ಬೋದು ಅನಿಸ್ತದೆ. ಸೊ ಇಷ್ಟೋರ್ಗೂ ಸಂಜಯ್ ದತ್ ಅವ್ರನ್ನ ಲೈಕ್ ಖಲನಾಯಕ್ ಅಂದ್ಬಿಟ್ಟು ಒಂದು ಹೆಸರಿಟ್ಟು ಕರಿತಿದ್ರು. ಬಟ್ ಈಗಲಿಂದ KGF 2 ರಿಲೀಸ್ ಆದಮೇಲೆ ಅಧೀರಾ ಅಂತ ಅವ್ರನ್ನ ಕರೀತಾರೆ ಅಂತ ಅನ್ಕೊಳ್ತಿದ್ದೀನಿ. ಯಾಕಂದ್ರೆ ಅಷ್ಟೊಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತದೆ ಅನ್ಕೊಂಡಿದ್ದೀನಿ ಗೈಸ್, ಅಂದ್ರೆ ನನ್ನ ಪ್ರಕಾರ. ಸೊ ನೋಡೋಣ ಹೇಗಿರ್ತದೆ ಅಂತ. ಬಟ್ ಆಸ್ ಆಫ್ ನಾವು ಇದೊಂದು ಲುಕ್ ನೋಡ್ತಿದ್ರೇನೆ ಒಂಥರ ಫುಲ್ ಸೂಪರ್ಬಾಗ್, ಒಂಥರ ಗೂಸ್ ಬಂಪ್ಸ್ ಬರೋ ಥರ ಒಂಥರ ಫೀಲ್ ಆಗ್ತಿದೆ. ಐ ಡೋಂಟ್ ನೋ ವೈ, ಬಟ್ ಇಟ್ಸ್ ಲೈಕ್ ವಾವ್. ಅಂದರೆ ಅವರೊಂದು ಸ್ಟೈಲ್ ಆಗಿರ್ಬೋದು ಆ್ಯಂಡ್ ಅವ್ರ ಹೇರ್ ಸ್ಟೈಲ್ ಅದೊಂಥರ ಬೇರೆ, ಯಾವುದೋ ಒಂದು ಲೈಕ್ ವಿಗ್ ಹಾಕಿದ್ದಾರೆ ಅದು ಗೊತ್ತು, ಬಟ್ ಒಂಥರ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಸಮ್ ಏನೋ ಟ್ಯಾಟೂಸ್ ಎಲ್ಲ ಹಾಕಿದ್ದಾರೆ ಮುಖದ ಮೇಲೆ, ಆ್ಯಂಡ್ ಇಟ್ಸ್ ಲೈಕ್ ವಾವ್. ಅಂದರೆ ಫುಲ್ ಡಿಫ್ರೆಂಟ್, ನಾವೇನು ಅನ್ಕೊಂಡಿದ್ವಿ ಅಂದರೆ ಬೇರೆ ಒಂದು ಲುಕ್ ಥರ ಇರ್ಬೋದು ಅಂದ್ಕೊಂಡ್ರೆ ಇದು ಅದಕ್ಕಿಂತ ಇನ್ನು ಬೇರೆ ಲೆವೆಲಲ್ಲಿದೆ ಲುಕ್ಕು. ಸೊ ರಿಯಲಿ ಎಂಜಾಯ್ಡ್ ದಿಸ್ ಲುಕ್ ಆ್ಯಂಡ್ ಇಟ್ಸ್ ಲೈಕ್ ವಾವ್, ಔಟ್ ಸ್ಟ್ಯಾಂಡಿಂಗ್. ಆ್ಯಂಡ್ ಎಸ್, KGF ಬಂದ್ಬಿಟ್ಟು ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿತ್ತು. ಆ ಹಿಸ್ಟ್ರಿನ ಇಷ್ಟೋರ್ಗೂ ಯಾವ ಫಿಲಮು ರೀಕ್ರಿಯೇಟ್ ಮಾಡಿಲ್ಲ. ಬಟ್ ಫಾರ್ ದ ಫಸ್ಟ್ ಟೈಮ್ ಈಗ KGF 2 ಮತ್ತೆ KGF ಹಿಸ್ಟ್ರಿನೇ ರೀಕ್ರಿಯೇಟ್ ಮಾಡ್ತದೆ. ಸೊ ಅದಕ್ಕೆ ಆ ಡೇಗೆ ಬಂದು ನಾನು ವೆಯ್ಟ್ ಮಾಡ್ತಿದ್ದೀನಿ. ಸೊ ನೋಡೋಣ ಹೇಗಾಗ್ತದೆ ಅಂದ್ಬಿಟ್ಟು. ಸೊ ಫೈನಲಿ ಒಂದು ಫಸ್ಟ್ ಲುಕ್ ಬಿಟ್ಟಿದ್ದಾರೆ ಫ್ರಮ್ ದ ಮೂವಿ KGF 2 ಆಫ್ ಸಂಜಯ್ ದತ್ ಸರ್. ಸೊ ಯಾ, ನೋಡೋಣ ನೆಕ್ಸ್ಟ್ ಏನು ಬಿಡ್ತಾರೆ ಅಂತ. ಮೇ ಬಿ ಟೀಸರ್ ಬೇಗ ಬಿಡ್ಬೋದು ಅನಿಸ್ತದೆ, ಅವ್ರ ಟ್ರೈಲರ್ ಬಿಡ್ಬೋದು ಅನಿಸ್ತದೆ, ಗೊತ್ತಿಲ್ಲ. ಬಟ್ ರಿಲೀಸ್ ಮಾಡಿದ ತಕ್ಷಣ ನಾನು ಐ ಆಮ್ ಗೋಯಿಂಗ್ ಟು ರಿಯಾಕ್ಟೆಡ್. ಸೊ ಎಸ್ ಗೈಸ್, ಎಲ್ಲರೂ ನನ್ನ ಚಾನಲ್ ಚೆನ್ನಾಗೆ ಸಬ್ಸ್ಕ್ರೈಬ್ ಮಾಡ್ತಿದ್ದೀರಾ ಆ್ಯಂಡ್ ಚೆನ್ನಾಗೆ ಸಪೋರ್ಟ್ ಮಾಡ್ತಿದ್ದೀರಾ. ಸೊ ಎಸ್, ಇದೇ ಥರ ನಾನು ನೀವೆಲ್ಲರೂ ಸಪೋರ್ಟ್ ಮಾಡಿ ಆ್ಯಂಡ್ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಸೊ ಅಂಟಿಲ್ ದೆನ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮಿ ಲೈಕ್ ದಿಸ್. ಲೆಟ್ಸ್ ಮೀಟ್ ಅಪ್ ಟುಮಾರೋ. ಅಂಟಿಲ್ ದೆನ್, ಬಾಯ್.